ಅಂದ್ರೆ ನಾನೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಏನೋ ಸಿಂಧೆ ಹೇಳಿದ್ದಾರೆ, ಇದನ್ನ ಸತೀಶ್ ಜಾರಕಿಹೊಳಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಂದ್ರೆ ನಮ್ಮಲ್ಲಿ ಬಂಡಾಯ ಇದೆ, ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂತೇಳಿ. ನನಗೆ ಅನಿಸುತ್ತೆ ಕಾಂಗ್ರೆಸ್ ಅಲ್ಲಿ ಈಗಾಗಲೇ ಮೂರು ಗುಂಪಿದೆ. ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ನ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ಬೇಕು ಅಂತೇಳಿ ಎಲ್ಲ ಸತೀಶ್ ಜಾರಕಿಹೊಳಿಯಿಂದ ಹಿಡಿದು ಪರಮೇಶ್ವರಿಂದ ಹಿಡಿದು ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರೂ ಸೇರಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ತಾರೆ. ಡಿ ಕೆ ಸುರೇಶ್ ಸೋಲಿನಿಂದ ಪ್ರಾರಂಭ ಆಗುವಂಥ ರಾಜಕಾರಣ ಕೊನೆ ಆರು ತಿಂಗಳಲ್ಲಿ ಎಂಡ್ ಆಗುತ್ತೆ, ಈ ಸರ್ಕಾರ ಕೊಲ್ಯಾಪ್ಸ್ ಆಗುತ್ತೆ, ಹೊಸ ಸರ್ಕಾರ ರಚನೆ ಆಗುತ್ತೆ. ನಿಮಗೆ ನೋಡ್ತಾ ಇರಿ, ಕಾದ್ ನೋಡ್ರಿ ಅಷ್ಟೇ. ಇಲ್ಲಿಂದ ಪ್ರಾರಂಭ ಆಗುತ್ತೆ ಡಿ ಕೆ ಸುರೇಶ್ ಅವರ ಸೋಲಿನಿಂದ, ಏನೋ ಬೆಂಗಳೂರು ಗ್ರಾಮಾಂತರದ ಸೋಲಿನಿಂದ ಬಂಡಾಯದ ಜೋರು ಪ್ರಾರಂಭ ಆಗುತ್ತೆ, ಆರು ತಿಂಗಳಲ್ಲಿ ಸರ್ಕಾರ ಪತನ ಆಗುತ್ತೆ. ನೋಡ್ತಾ ಇರಿ, ಕಾದ್ ನೋಡ್ರಿ.